ಗಂಡ ಮಕ್ಕಳಿಗೆ ಓಟ್ ಹಾಕ್ತಾ ಇದೀವಿ ಸರಿನಾ ಸಿದ್ದರಾಮಯ್ಯ ಏನ ಇವಾಗ 180 ರೂಪಾಯಿ ಮಾಡ್ತಾನೆ ಕ್ವಾರ್ಟರ್ ಎಣ್ಣೆ ಯಾಕೆ ಮಾಡಿದ ಹೆಣ್ ಮಕ್ಕಳಿಗೆ ಯಾಕೆ ಫ್ರೀ ಮಾಡ್ಬೇಕು ಟ್ಯಾಕ್ಸ್ ಹಾಕ್ಬೇಕು ಅಲ್ಲಿ ಹೆಣ್ಮಕ್ಳು ಫ್ರೀ ಮಾಡಿಬಿಟ್ಟು ಗಂಡ ಮಕ್ಕಳಿಗೆ ಏನೋ ಒಂದು ಕ್ವಾರ್ಟರ್ ಎಣ್ಣೆಗೆ 180 ರೂಪಾಯಿ ಎಲ್ಲಿಂದ ಕೊಟ್ಕೊಡೇನ ಇದು ಬೇಕು ನಂಗೆ ಸರ್ಕಾರ ಬೆಕ್ಕದವನು ಅಜ್ಜದಲ್ಲಿ ಆಗಲಿ ಬೆಕ್ಕದವನು ಬರಲಿ ನಾನು ಮಾತಾಡ್ತೀನಿ ಎದುರಿಗೆ ಮಾತಾಡ್ತೀನಿ ನನಗೆ ಬೇಕು ಈ ಸರ್ಕಾರ ಇವ್ ಮಾತಾಡ್ಬೇಕು ನನಗೆ ಎದುರಿಗೆ ಬಂದು ಮಾತಾಡ್ಬೇಕು ನಾ ಪ್ರೆಸೆಂಟ್ ಮಾತಾಡ್ತಿದ್ದೀನಿ ಗಂಡ ಮಕ್ಕಳು ಹೇಳು ಓಟ್ ಹಾಕಿಲ್ಲ ನನ್ನ ಮಕ್ಕಳಿಗೆ ಓಟ್ ಹಾಕ್ಬಿಟ್ಟು ನನ್ನ ಮಕ್ಕಳಿಗೆ ನರಕ ನರಕ ಅನ್ಬಸ್ತದೆ ಆಟೋ ಆಟೋ ಡ್ರೈವರು ಆಟೋ ಚಾಲಕರು ವ್ಯಾನ್ ಹೋಗ್ತಿದ್ದಾಳೆ ನಾವೆಷ್ಟು ಓಡ್ತೀವಿ ಯಾರು ಗೊತ್ತಾ ಗೊತ್ತ ನಿಮ್ಗೆ ಒಂದೊಂದು ರೂಪಾಯಿ ಕಷ್ಟ ಬಿಡ್ತೀವಿ ನಾವು ಇವನೇನೋ ಫ್ರೀ ಮಾಡಿದ ಗಂಡ ಮಕ್ಕಳು ಏನ್ ಮಾಡಿಲ್ಲ ಗಂಡ ಮಕ್ಕಳು ಓಟ್ ಹಾಕಿಲ್ಲ ಆಟೋ ವ್ಯಕ್ತಿಗಳ ಪ್ರತಿಯೊಂದು ಜೀವಿ ನಾವು ಒಂದ್ ರೂಪಾಯಿ ತಿನ್ಬೇಕಂದ್ರೆ ಏ ಬಸ್ ಫ್ರೀ ಐತಂತ ಹೆಣ್ಮಕ್ಳು ಹೋಗ್ತಾರೆ ಯಾರಿಗೆ ಕೇಳ ನಾವು ಯಾರ ಸರ್ಕಾರ ಕೇಳ ಬೇಕು ನನಗೆ ಎಲ್ಲಿ ಕಾನ್ಫಿಡೆಂಟ್ ಇವ್ ಬೇಕು ಯಾವ ಊರ್ ಕಡೆ ಇರೋ ನಾವು ಬಾಗಲಕೋಟೆನೆ ಸಂತೋಷ್ ಈಶ್ವರಗೌಡ ಹಿರೇಗೌಡ ಪಿ ಎಸ್ ಐ ಆಯಲ್ನೋಡೆ ಸೆನ್ಸಿಟ್ ಆಫ್ ಆಫೀಸರ್ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಎಸ್ ಐ ಟಾಕ್ ಪರ್ಸನ್ ಇಸ್ ಕಮಿಂಗ್ ನಿಮ್ಮ ಅಭಿಪ್ರಾಯ ಪ್ರಕಾರ ಎಣ್ಣೆ ಕಮ್ಮಿ ಮಾಡ್ಬೇಕಂತನ ಸರ್ ಎಣ್ಣೆ ಎಣ್ಣೆ ಅಭಿಪ್ರಾಯ ಅಲ್ಲ ಸರ್ ನಮ್ಮ ಏನ್ ಗೊತ್ತಾ ಎಲ್ಲರೂ ಚಾರ್ಜ್ ಒಂದು ಹಾಕೊಳ್ಳಿ ಬಿಡಿ ಗಂಡ ಮಕ್ಳು ಓಟ್ ಹಾಕಿದಾರೆ ಏ ನೀ ಸುಮ್ಮನೆ ಇರ ಗಂಡ ಮಕ್ಳು ಓಟ್ ಹಾಕಿದಾರ ಸರ್ ಹೆಣ್ಮಕ್ಳಿಗೆ ಯಾಕೆ ಫ್ರೀ ಮಾಡಿದ್ರ ಗಂಡ ಮಕ್ಳು ಓಟ್ ಹಾಕಿದ್ವಿ ತಾನೆ ಸರ್ ಏ ನೀ ಸುಮ್ಮನೆ ಕುತ್ಕೊಳಪ್ಪ ಅಡಿ ಗಂಡ ಮಕ್ಳು ಓಟ್ ಹಾಕಿದಿವೆ ಗಂಡ ಮಕ್ಳಿಗೆ ಯಾಕೆ ಫ್ರೀ ಮಾಡಿಲ್ಲ 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 ಇದನ್ನ ಕೇಳೋದು ಕ್ವಶನ್ ಇದನ್ನ ಕೇಳೋದು ಗಂಡ ಮಕ್ಳಿಗೆ ಯಾಕೆ ಫ್ರೀ ಮಾಡಿಲ್ಲ ಯಾಕೆ ಫ್ರೀ ಮಾಡಿಲ್ಲ ಅವನು ಹೆಣ್ ಮಕ್ಳು ಮಾತ್ರ ಓಟ್ ಹಾಕಿದ್ರ ನೆಕ್ಸ್ಟ್ ನಾವು ಪ್ರಧಾನ ಮಂತ್ರಿ ಯಾರನ್ನ ಕೇಳಿಸ್ಕೇಳ್ತೀವಿ ನರೇಂದ್ರ ಮೋದಿ ಗೆಲ್ಸ್ತಾನೆ ಇವನೇನ್ ಹರ್ಕೊಂತಾನೆ ಇವನೇನ್ ಹರ್ಕೊಂತಾನೆ ಅಷ್ಟೇ ನನ್ನ ನಿಮ್ಮ ಹೆಸರು ಸಂತೋಷ್ ಈಶ್ವರಗೌಡ ಹಿರೇಗೌಡ ಎನಿ ಟೈಮ್ ಯು ಕಾಲ್ ಐ ಆಮ್ ಬ್ಯಾಕ್ ಸೌಂಡ್ ಸಮ್ ಟೈಮ್ ಸೌಂಡ್ ಎಸ್ ಎಸ್ ಮಾಡ್ತಿದ್ದೆ